ಅಂದರೆ ಇದು ಸತ್ಯಕ್ಕೆ ತಂದ ಜಯ ಅನ್ನಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಇದು 3 ವರ್ಷದಿಂದ ಇದು ಕೇಸ್ ನಡೀತಾ ಇತ್ತು. ಯಾಕಂದ್ರೆ ಅವರು ಯಾವಾಗ ರಿಸಲ್ಟ್ ಅನೌನ್ಸ್ ಆಯ್ತು ಅವಾಗ್ಲಿಂದನು ಇದು ನ್ಯಾಯಾಲಯದಲ್ಲಿ ಇತ್ತು. ಇದು ಅಂದ್ರೆ ಈಗ ಮೇಯರ್ ಆದಾಗ ಇದು ಹೈಲೈಟ್ ಆಗಿದೆ ಅಷ್ಟೇ. 3 ವರ್ಷದಿಂದ 2018ರಲ್ಲಿ ಎಲೆಕ್ಷನ್ ಆಗಿದೆಯಲ್ಲ, ಅವಾಗ ಅವರ ಅಪ್ಲಿಕೇಶನ್ ನೋಡಿ ಆ ಸ್ಕೂಟ್ನಿ ಮಾಡೋರೇ ಇದನ್ನ ಡಿಸೈಡ್ ಮಾಡ್ಬಿಟ್ಟಿದ್ರೆ ಇದು 3 ವರ್ಷದ ಅವಶ್ಯಕತೆನೆ ಇತ್ತಿಲ್ಲ ಯಾರಿಗೂ. ಅವ್ರು ಮಾಡಿದ ಒಂದೇ ಒಂದ್ ತಪ್ಪು ಇವತ್ತು 3 ವರ್ಷದ ಗಂಟೆ ಕಾಲಾವಕಾಶ ತಗೋತಷ್ಟೇ. ಒಟ್ಟು 305 ಬಂತು. ಅವ್ರು ಯಾವುದೇ ರೀತಿ ಅಪ್ಲಿಕೇಶನ್ ಫಾರಂ ಅಲ್ಲಿ ಅವ್ರ ಹೆಸರು ಅಂದ್ಬಿಟ್ಟು ಅವ್ರ ಆಸ್ತಿ ಘೋಷಣೆ 1 ರೂಪಾಯಿನೂ ಅವ್ರಿಗೆ ತೋರಿಸ್ಕೊಂಡಿಲ್ಲ. ಅವ್ರ ಗಂಡಂದಿಲ್ಲ, ಅವ್ರದ್ದು ಏನಿಲ್ಲ, ಮನೆದಿಲ್ಲ, ಆಮೇಲೆ ಅವ್ರದ್ದು ಯಾವುದೇ ರೀತಿ ಸ್ವಂತ ವಾಹನಗಳನ್ನ ತೋರಿಸಿಲ್ಲ, ಸ್ವಂತ ಆಸ್ತಿಗಳು ತೋರಿಸಿಲ್ಲ. ಆಮೇಲೆ ಅಪ್ಲಿಕೇಶನ್ ಫಾರಂ ತುಂಬಾ, ನಾವೆಲ್ಲ ಕನ್ನಡ ಮೀಡಿಯಂ ಅಲ್ಲೇ ಓದಿರೋದು, ಹಳ್ಳಿಗಳ ಮಕ್ಕಳು LKG ಹುಡುಗರು ಮಕ್ಕಳು ಫಾರಂ ಫಿಲ್ ಮಾಡ್ತಾರಲ್ಲ ಆ ಟೈಪ್ ಅಲ್ಲಿ ಇದೆ. ಅಂದ್ರೆ ಗಂಡನ ಹೆಸರು ಬರೆಯ ಜಾಗದಲ್ಲಿ ಮಾವನ ಹೆಸರು, ಮಾವನ ಹೆಸರು ಬರೆಯ ಜಾಗದಲ್ಲಿ ಮಗನ ಹೆಸರು. ಈ ಅಮ್ಮಂದು ರುಕ್ಮಿಣಿ ಮಾದೇಗೌಡರು ಅವರಲ್ಲ ಅಭ್ಯರ್ಥಿ ಅವರೊಬ್ಬರ ಹೆಸರೇ ಕರೆಕ್ಟ್. ಅಷ್ಟು ಬಿಟ್ರೆ ಇನ್ಯಾವುದೇ ರೀತಿ ಅವರ ಕಾನೂನು ಬದ್ಧವಾಗಿ ಅಪ್ಲಿಕೇಶನ್ ಫಿಲ್ ಆಗಿಲ್ಲ. ಅದೇ ಕಾರಣ ಮೊದಲನೇದಾಗಿ. ಎರಡನೇದಾಗಿ ಅವ್ರದ್ದು ಇಲ್ಲಿ ಅವ್ರ ಮನೆಯವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು. ಜಿಲ್ಲಾ ಪಂಚಾಯತಿ ಮೆಂಬರ್ ಅಲ್ಲಿ ಒಬ್ರು ನಗರ ಪಾಲಿಕೆ ಸದಸ್ಯರಾದ ಮೇಲೆ ಅವ್ರ ವೋಟರ್ ಐಡಿ ನಗರ ಪಾಲಿಕೆಯಲ್ಲೇ ಇರ್ಬೇಕು, ಹೌದಲ್ವಾ? ಅದು ಎಲ್ರಿಗೂ ಗೊತ್ತಿರೋಂತ ವಿಚಾರನೇ ಅದು. ಇವ್ರದ್ದು ಈ ಕಡೆ ಗ್ರಾಮ ಪಂಚಾಯತಿಲೂ ಇದೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತಾಗ ಗಂಡ ಹೆಂಡತಿ ಇಬ್ರು ಅಪ್ಲಿಕೇಶನ್ ಹಾಕಿ ವೋಟ್ ಹಾಕಿದ್ದಾರೆ. ಅದೇ ತರ ಮಹಾನಗರ ಪಾಲಿಕೆಗೆ ಬಂದಾಗ್ಲಿ ಇವರು ಸದಸ್ಯರಾಗಿದ್ದಾರೆ, ವೋಟ್ ಹಾಕಿದ್ದಾರೆ. ಇದು ಕಾನೂನು ಬಾಹಿರ ಅಲ್ವಾ? ಹಂಗಾಗಿ ಒಬ್ಬ ವ್ಯಕ್ತಿ ಎರಡೆರಡು ಕಡೆ ವೋಟಿಂಗ್ ಇರಬಾರದು, ಅದು ಎರಡನೇ ಕಾರಣ. ಈಗ ಹೈಕೋರ್ಟ್ ಜಡ್ಜ್ಮೆಂಟ್ ಅವ್ರದ್ದು ಸದಸ್ಯತ್ವ ರದ್ದು ಮಾಡಿದ್ದಾರೆ. ಜೊತೆಗೆ ನಮ್ಮ ನಾವು ಎರಡನೇ ಆಪ್ಷನ್ ಇಲ್ಲಿ ಮೈಸೂರಲ್ಲಿ ಏನ್ ಕೊಟ್ಟಿದ್ರು ನಮ್ಗೆ, ನೀವು ಸೆಕೆಂಡ್ ಅಭ್ಯರ್ಥಿ ಆಗಿ ಆಯ್ಕೆ ಆಗಿದ್ದೀರಾ ಅಂತ, ಅದನ್ನು ರದ್ದು ಮಾಡಿದ್ದಾರೆ. ಜೊತೆಗೆ ಅವ್ರ ಸದಸ್ಯತ್ವ ಮತ್ತೆ ಈ ಮಹಾಪೌರ ಒಂದು ಸ್ಥಾನನು ರದ್ದುಗೊಳಿಸಿದ್ದಾರೆ. ಚುನಾವಣೆಗೆ ಅವಕಾಶ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ, ನಮ್ಗೆ ಅದೇನಿದ್ರು ಲೆಟ್ರ್ ಬಂದ್ಮೇಲೆ ನಮ್ಗೆ ಮಾಹಿತಿ ಗೊತ್ತಾಗ, ನಾವು ಹೋಗ್ತೀವಿ, ಅದರಲ್ಲಿ ಏನಿಲ್ಲ. ಸತ್ಯಕ್ಕೆ ತಂದ ಜಯ ಇಲ್ಲಿ ಗಂಟ ಬಂದಿದೆ. ನೆಕ್ಸ್ಟ್ ನೋಡ, ಈಗ ಅವರು ಕಂಟಿನ್ಯೂ ಮಾಡಿ ನಾವೇನಾದ್ರೂ ಅವಶ್ಯಕತೆ ಇದ್ರೆ ನಾವು ಮೂವ್ ಮಾಡ್ತೀವಿ ಖಂಡಿತ.